ನಮಸ್ಕಾರ ಬಾಂಧವರೇ, ಜೈ ಗುರುದೇವ್. 2021ನೇ ಸಾಲಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಸೊ ಎಲ್ಲ ಒಂದು ಕಡೆ ನಮ್ಮ ಈಡಿಗ ಸಮಾಜದ 26 ಒಳಪಂಗಡಗಳನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅನ್ನೋ ಅಂಥೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಪ್ರಾಯಶಃ ಸ್ವಜಾತಿ ಓಲೈಕೆ ಮತ್ತು ತಮ್ಮ ಜನಾಂಗದ ಒಂದು ಅಭಿವೃದ್ಧಿಗಾಗಿ ಎಲ್ಲೂ ಕೂಡ ಹೋರಾಟ ಆಗಲಿಲ್ಲ, ಎಲ್ಲೂ ಕೂಡ ಬೇಡಿಕೆಗಳನ್ನು ಇಡಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ತಮ್ಮ ಜಾತಿಯ ಮತ್ತು ಮೇಲ್ವರ್ಗದ, ಇವತ್ತು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಮತ್ತು ಲಿಂಗಾಯತ ಸಮುದಾಯದವರಿಗಾಗಿರ್ಬೋದು, ಪ್ರತ್ಯೇಕ 500 ಕೋಟಿ ರೂಪಾಯಿ ಇಡುವುದರ ಮೂಲಕ ತಮ್ಮ ಸ್ವಜಾತಿಯ ಪ್ರೇಮವನ್ನು ಈ ಬಜೆಟ್ನಲ್ಲಿ ಮೆರೆದಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಜೊತೆಗೆ ಸುಮಾರು ದಶಕಗಳಿಂದ ನಮ್ಮ ಸಮಾಜದ ಹಿರಿಯರು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದರು. ಈಡಿಗ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಾಡಬೇಕು, 500 ಕೋಟಿ ಕೊಡಬೇಕು, ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಸಮುದಾಯಗಳಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಈಡಿಗ ಸಮುದಾಯವಾಗಿದ್ದು, ಈ ಸಮುದಾಯದಲ್ಲಿ 26 ಒಳಪಂಗಡಗಳು ಬರ್ತವೆ. ಇವತ್ತೆಲ್ಲೋ ಒಂದು ಕಡೆ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿರಂತರ ಹೋರಾಟ ಮಾಡಿದರೂ ಕೂಡ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಅವಕಾಶ ನಮ್ಮ ಸಮುದಾಯಕ್ಕೆ ಕಲ್ಪಿಸಲಿಲ್ಲ. ಈ ಬಜೆಟ್ನಲ್ಲಿ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ. ಅದೇ ರೀತಿಯಾಗಿ ಸಮಸ್ತ ಹಿಂದುಳಿದ ವರ್ಗಕ್ಕೂ ಕೂಡ ಈ ಬಜೆಟ್ನಲ್ಲಿ ತುಂಬ ಅನ್ಯಾಯ ಆಗಿದೆ ಅಂಥೇಳಿ ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ನಮ್ಮ ಜಾತಿ ಜನಾಂಗದ ಈಗಿನ ಚುನಾಯಿತ ಪ್ರತಿನಿಧಿಗಳು ಬಹುಸಂಖ್ಯಾತರು ಬಿ ಜೆ ಪಿ ಸರ್ಕಾರದಲ್ಲೇ ಇದ್ದಾರೆ. ಅದು ಯಾಕೋ ಏನೋ ನಮ್ಮ ಜಾತಿಯ ನಾಯಕರು ನಿಗಮದ ಬಗ್ಗೆ ಆಗಲಿ, ನಮ್ಮ ಸಮಾಜಕ್ಕ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಆಗಲಿ ವಿಧಾನಸೌಧದಲ್ಲಿ ಧ್ವನಿ ಹತ್ತಲಿಲ್ಲ ಅಂತಕ್ಕಂಥದ್ದು ಒಂದು ನೋವು ಕೂಡ ನಮಗಿದೆ. ನಾವು ಹೊರಗಡೆ ನಮ್ಮ ಸಂಘಟನೆ ಮತ್ತು ನಮ್ಮ ಸಮಾಜದ ಹಿರಿಯರು ಅನೇಕ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರನ್ನ ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದರು ಅಂದರೆ, ಈ ಕೋವಿಡ್ ಇದೆ, ಈಗ ಯಾವ ನಿಗಮ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಮತ್ತು ಈ ಬಜೆಟ್ ಅಧಿವೇಶನದಲ್ಲಿ ನಿಮ್ಮ ಸಮುದಾಯಗಳಿಗೆ 500 ಕೋಟಿ ಯಾಕೆ ಕೊಟ್ರಿ ಅಂತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಅದೇ ರೀತಿಯಾಗಿ ಸಮಸ್ತ ಹಿಂದುಳಿದ ವರ್ಗಕ್ಕೆ ನೀವು ನಿಮ್ಮ ಸರ್ಕಾರದಲ್ಲಿ ಅನ್ಯಾಯ ಆಗಿದೆ. ಹಿಂದುಳಿದ ವರ್ಗದಲ್ಲಿ 102 ಜಾತಿ ಬರ್ತವೆ, 300 ಚಿಲ್ಲರೆ ಉಪಜಾತಿಗಳು ಬರ್ತವೆ. ಈ ಎಲ್ಲ ಜಾತಿಗಳಿಗೆ ಕೇವಲ ಕೊಟ್ಟದ್ದು 500 ಕೋಟಿ, ಮೇಲ್ವರ್ಗದವರಿಗೆ ಕೊಟ್ಟಿರ್ತಕ್ಕಂಥದ್ದು 500 ಕೋಟಿ. 200 ಚಿಲ್ಲರೆ ಹಿಂದುಳಿದ ವರ್ಗಗಳ ಜಾತಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 500 ಕೋಟಿ, ತಮ್ಮ ಸ್ವಜಾತಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು 500 ಕೋಟಿ. ಇದನ್ನು ನಾವು ಅಕ್ಷರಶಃ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದುಳಿದ ವರ್ಗದ ಪರವಾಗಿ ಹೋರಾಟ ಮಾಡ್ತೇವೆ. ಮತ್ತು ನಮ್ಮ ಸಮಾಜದ ಬೇಡಿಕೆ ಏನಾಗಿತ್ತು, ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗಬೇಕು, 5000 ಕೋಟಿ ನಮ್ಮ ಸಮುದಾಯಕ್ಕೆ ಕೊಡಬೇಕಂತಕ್ಕಂಥದ್ದು ನಮ್ಮ ಹಿರಿಯರೇನು ಬೇಡಿಕೆ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವರ ಮೂಲಕ ಸತತ ನಮ್ಮ ಸಚಿವರು ಶಾಸಕರ ಮೂಲಕ 5-5 ಬಾರಿ ಹೋದರೂ ಕೂಡ ನಯಾ ಪೈಸೆನೂ ಕೂಡ ನಮ್ಮ ಸಮುದಾಯಕ್ಕೆ ಕೊಡಲಿಲ್ಲ. ನಮ್ಮ ಸಮುದಾಯನ ಎಲ್ಲೂ ಕೂಡ ಈ ಒಂದು ಬಜೆಟ್ನಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ನಮಗೆ ತುಂಬ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಸಮಾಜ ಬಾಂಧವರು ಎಚ್ಚೆತ್ತುಕೊಂಡು ಎಲ್ಲರೂ ಕೂಡ ಸಂಘಟನೆ ಮೂಲಕ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕನ್ನು ಪಡಿಬೇಕಾಗಿದೆ. ಇವತ್ತು ತುಂಬ ಜನ
ನನ್ನ ಆತ್ಮೀಯ ಸ್ನೇಹಿತರು ಕೇಳ್ತಾ ಇರ್ತಾರೆ, ಏನು ಎಲ್ಲ ಒಂದು ಕಡೆ ನಾವೆಲ್ಲ ಸಮಾನರು, ಅವರವರ ಅರ್ಹತೆಗೆ ತಕ್ಕಂಗೆ ಉದ್ಯೋಗಗಳು ಸಿಗ್ತವೆ, ಅವರವರ ಅರ್ಹತೆಗೆ ತಕ್ಕಂಗೆ ಯೋಜನೆಗಳು ಸಿಗ್ತವೆ ಅಂತೆ. ಸ್ವಾಮಿ, ಹಾಗಾದರೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಮತ್ತು ಯಡಿಯೂರಪ್ಪ ಅವ್ರು ಯಾಕೆ 500 ಕೋಟಿ ಕೊಟ್ಟರು? ಅವರಿಗೆ ಇಲ್ಲದಂತಹ ಚಿಂತನೆಗಳು ನಿಮಗೆ ಯಾಕೆ ಬರ್ತಾ ಇದ್ದಾವೆ ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ಕುಲ ಬಾಂಧವರಿಗೆ ತುಂಬ ಜನ ಯುವಕರು ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ಈ ಜಾತಿ ವ್ಯವಸ್ಥೆ ಏಕೆ ಭಾರತದಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಎಲ್ಲನೂ ಆಗ್ತಾ ಇದೆ, ಆದ ಕಾರಣ ಎಲ್ಲ ಜಾತಿ ಜನಾಂಗದವರು ಎಚ್ಚೆತ್ಕೊಳ್ಬೇಕು, ಈ ಸರ್ಕಾರಗಳು ತಮ್ಮ ತಮ್ಮ ಜಾತಿಗಳಿಗೆ ಮೀಸಲಾತಿ ಕೊಟ್ಟರೆ ಹೇಗೆ? ನಾನೊಬ್ಬ ಸಂಘಟಕನಾಗಿ ಮತ್ತು ಈ ಸಮುದಾಯದ ಪ್ರತಿನಿಧಿಯಾಗಿ ಸಮಸ್ತ ಸಮಾಜ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲಾದರೆ ಎಚ್ಚೆತ್ಕೊಳ್ಳಿ. ಯಾವುದೇ ಯೋಜನೆಗಳು ಮನೆಯಲ್ಲಿ ಕುಂತ್ರೆ ಬರಲ್ಲ, ನಾವು ರೋಡಿಗಿಳಬೇಕು, ನಮ್ಮ ಹಕ್ಕನ್ನು ನಾವು ಕೇಳಬೇಕು, ಅಂದಾಗಲೇ ನಮಗೆ ಯೋಜನೆಗಳು ಸಿಗಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ 2021 ಬಜೆಟ್ಟು ಯಡಿಯೂರಪ್ಪಾಜಿ ಅವರು ತಮ್ಮ ಸ್ವಜಾತಿಗಾಗಿಯೇ ಮಂಡನೆ ಮಾಡಿದ್ದಾರೆ ಅಂಥೇಳಿ ನನ್ನ ಅಭಿಪ್ರಾಯ. ಈ ಬಜೆಟಲ್ಲಿ ಸಂಪೂರ್ಣ ಈಡಿಗ ಸಮುದಾಯದ 26 ಒಳ ಪಂಗಡಗಳಿಗೆ ಅನ್ಯಾಯ ಆಗಿದೆ. ಅದೇ ರೀತಿಯಾಗಿ ಸಮಸ್ತ ಹಿಂದುಳಿದ ವರ್ಗಕ್ಕೆ ತುಳಿತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಸನ್ಮಾನ್ಯ ಶ್ರೀ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಎಲ್ಲ ಆ ಕ್ಯಾಬಿನೆಟ್ ಸಚಿವರು ಮಾಡಿದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಆದ್ದರಿಂದ ನೀವು ಜಾತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ BJP ಸರ್ಕಾರದಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ತೀರಿ, ಸ್ವಜಾತಿ ಪಕ್ಷಕ್ಕೆ ನೀವು 500 ಕೋಟಿ ಕೊಡ್ತೀರಿ, ಇದನ್ನು ಹಿಂದುಳಿದ ವರ್ಗದ ಎಲ್ಲ ಸಮಾಜ ಬಾಂಧವರು ಅರ್ಥ ಮಾಡ್ಕೋಬೇಕು, ನಿಮ್ಮ ನಿಮ್ಮ ಸಮಾಜಗಳಲ್ಲಿ ಸಂಘಟಿತರಾಗಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ ಮತ್ತು ನಮ್ಮ ಜಾತಿ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಹತ್ತಬೇಕಂತ ಹೇಳಿ ಎಲ್ಲರ ಹತ್ರ ನಾನು ಕೇಳ್ಕೊಳ್ತೇನೆ. ಈ ಒಂದು ಬಜೆಟಿಂದ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ. ಇದನ್ನು ಅಕ್ಷರಶಃ ನಾವು BSNDPA ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸೈದಪ್ಪ ಗುತ್ತಿದಾರಾದ ನಾನು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಒಂದು ಬಜೆಟ್ ಮಂಡನೆ ತುಂಬ ಅವರಿಗಾಗೆ ಮಾಡಿಕೊಂಡಿದ್ದಾರೆ ಅಂಥೇಳಿ ನಮಗೆ ಬೇಜಾರಾಗ್ತಾ ಇದೆ. ಸೊ ಸರ್ಕಾರದ ಈ ಥರ ಒಂದು ಮಲ್ತಾಯಿ ಧೋರಣೆ ಮಾಡಬಾರ್ದಾಗಿತ್ತು, ಅದು ಯಾಕೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ನಮಗೆ ತುಂಬ ಬೇಜಾರಿದೆ. ಏನು ಇವತ್ತು ಕೊರೋನಾದಿಂದ ಅನೇಕ ಜನ ಸಂಕಷ್ಟದಲ್ಲಿ ಒಳಗಾಗಿದ್ದಾರೆ. ಮೊದಲೇ ಮೇಲ್ವರ್ಗದವರಿಗೆ ಅನೇಕ ಸೌಲಭ್ಯಗಳಿದ್ದಾವೆ, ನಮ್ಮ ಕೆಳವರ್ಗದವರಿಗೆ ಎಂಥ ಸೌಲಭ್ಯಗಳು ಇಲ್ಲ, ನಾವು ದುಡಿದೇ ಊಟ ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ ನಾವು ಹಿಂದುಳಿದ ವರ್ಗದವರು ಮತ್ತು ನಮ್ಮ ಈಡಿಗ ಸಮುದಾಯ ಬಾಂಧವರದಲ್ಲಿ ಕುಲ ಕಸಬು ಕಿತ್ಕೊಂಡ್ರಿ, ಎಲ್ಲನೂ ಮಾಡಿದ್ರಿ, ಇನ್ನು ಎಷ್ಟು ನಮ್ಮ ತುಳಿಬೇಕಂತ ಮಾಡಿದ್ರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. 2006 ತಾವೇ ತಮ್ಮದೇ ಮತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಕುಲ ಕಸಬನ್ನು ಕಸ್ಕೊಂಡಿದ್ರಿ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಆ ಸಮುದಾಯಕ್ಕೆ ನೀವು ನಿಗಮ ಕೊಡ್ತಾ ಇದ್ರಿ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆಯೋ ಆ ಸಮುದಾಯಕ್ಕೆ ಬಿಡಿಕಾಸನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟಿಲ್ಲ. ಈ ಹಿಂದೆ ಇರ್ತಕ್ಕಂಥ ಸರ್ಕಾರಗಳನ್ನು ನಮ್ಮನ್ನ ತುಳಿತಾ ಬಂದವು, ಈಗಿರ್ತಕ್ಕಂಥ ಸರ್ಕಾರಗಳನ್ನು ಕೂಡ ನಮಗೆ ಎಲ್ಲ ಒಂದು ಕಡೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬ ನೋವಿನಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಬಜೆಟ್ ಪೂರಕವಾಗಿ ಎಲ್ಲ ಒಂದು ಕಡೆ ನಮ್ಮ ಸಮಾಜನ ತುಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಬಜೆಟ್ ಮಂಡನೆ ಆಗಿದೆ. ಸ್ವಪಕ್ಷ ಸ್ವಜಾತಿಯ ಪ್ರೇಮದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಸೊ ಈ ಒಂದು ಬಜೆಟಿಂದ ಸಂಪೂರ್ಣವಾಗಿ ಈಡಿಗ ಸಮುದಾಯಕ್ಕಲ್ಲ, ಇಡೀ ಹಿಂದುಳಿದ ವರ್ಗ ಸಮುದಾಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಿದರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದುಳಿದ ವರ್ಗ ಸಮುದಾಯಗಳು ಹೋರಾಟ ಮಾಡಬೇಕು. ಈಗಲೂ ಕೂಡ ಎಚ್ಚೆತ್ಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಕ್ಕಾಗಲಿ ಈಡಿಗ ಸಮುದಾಯಕ್ಕಾಗಲಿ ಭವಿಷ್ಯ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 2021 ಬಜೆಟ್ ಯಡಿಯೂರಪ್ಪ ಅವರ ಕಮ್ಯುನಿಟಿಯ ಬಜೆಟ್ ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ಬಾಂಧವರೇ.